ಸದಲಗಪಟ್ಟಣದ ಖ್ವಾಜಾ ಶಮ್ನಾಪುರ್ ಉರಸ್ ಮಾರ್ಚ್ 27ರಿಂದ 29ರವರೆಗೆ 3 ದಿನಗಳ ಕಾಲ ನಡೆಯಲಿದೆ. ಸದಲಗಪಟ್ಟಣದ ಖ್ವಾಜಾ ಶಮ್ನಾಪಿರ್ ಉರುಸ್ ಮಾರ್ಚ್ 27ರಿಂದ ಮಾರ್ಚ್ 29ರವರೆಗೆ 3 ದಿನಗಳ ಕಾಲ ನಡೆಯಲಿದೆ. ಶಮ್ನಾಫಿರ್ ದರ್ಗಾದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಭಕ್ತಾದಿಗಳನ್ನು ಸ್ವಾಗತಿಸಲು ಎಲ್ಲ ರೀತಿಯ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ದರ್ಗಾ ಕಮಿಟಿಯವರು ತಿಳಿಸಿದರು. ನೂರ್ ಅಹಮದ್ ನಿಜಾಮುದ್ದೀನ್ ಮುಜಾವರ್ ಮಾತನಾಡಿ, ಗ್ರಾಮದ ದೇವರಾದ ಶಮ್ನಾಫಿರ್ ದರ್ಗಾದಲ್ಲಿ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಜನರು ಎಷ್ಟೋ ವರ್ಷಗಳಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುತ್ತಾ ಬಂದಿದ್ದಾರೆ. 16ನೇ ಶತಮಾನದಲ್ಲಿ ಧರ್ಮ ಕಾರ್ಯವನ್ನು ಮಾಡಲು ಅರಬ್ ಸ್ಥಾನದಿಂದ ಸದಲ್ಗ ಗ್ರಾಮಕ್ಕೆ ಬಂದಿದ್ದ ಶಮ್ನಾಫಿರ್ ಅವರ ಧರ್ಮ ಕಾರ್ಯದ ಪ್ರಗತಿ ಹಾಗೂ ಆಶೀರ್ವಾದದಿಂದ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ. ಅದರ ಫಲವಾಗಿ ಅಂದಿನಿಂದ ಇಂದಿನವರೆಗೆ ಜಾತಿ ಭೇದವಿಲ್ಲದೆ ಭಕ್ತರು ಉರುಸ್ ಆಚರಿಸುತ್ತಾರೆ ಎಂದು ಹೇಳಿದರು. ಶಮ್ನಾಫಿರ್ ದರ್ಗಾ ಇದು ಸದಲ್ಗ ಗ್ರಾಮದ ಗ್ರಾಮ ದೇವರಿಗೆ ಈ ದೇವರಿಗೆ ಎಲ್ಲ ಹಿಂದೂ ಮುಸಲ್ಮಾನ್ ಭಕ್ತರು ಭಕ್ತಿ ಶ್ರದ್ಧೆಯಿಂದ ನಡೆದುಕೊಂಡು ಬರುತ್ತಾರೆ. ಇವರು ಅರಬಸ್ಥಾನದಿಂದ 16ನೇ ಶತಮಾನ ಬಂದ ಸದಲ್ಗದಲ್ಲಿ ಸ್ಥಾಯಿಗಾಗಿ ತಮ್ಮ ಧರ್ಮ ಕಾರ್ಯವನ್ನು ಶುರು ಮಾಡಿದರು. ಅವರ ಧರ್ಮ ಕಾರ್ಯದ ಪ್ರಗತಿಯಿಂದ ಅವರ ಆಶೀರ್ವಾದದಿಂದ ಎಷ್ಟೋ ಜನರಿಗೆ ಒಳ್ಳೆಯದಾಗುತ್ತಲೇ ಬಂದಿತ್ತು. ಆದ ಕಾರಣ ಅವರು ಭಕ್ತರು ಅವರ ಮನೆ ಪುರಸ್ಕಾರ ಮಾಡುವ ಸಲುವಾಗಿ ನೈವೇದ್ಯವನ್ನು ತಂದು ಅರ್ಪಿಸಿ ಗಲೀಪನ್ನು ಹಾಕಿ ಅವರ ಮಾನ ಸನ್ಮಾನವನ್ನು ಮಾಡುತ್ತಿದ್ದರು. ಎಷ್ಟು ವರ್ಷದಿಂದ ಮಾಡ್ತಾರೆ? ಎಷ್ಟು ವರ್ಷದಿಂದ ಮತ್ತೆ ಯಾವ ರೀತಿ ಬಂತು ಮೊದಲು ಹೇಳಿದರು? ಅದು 16ನೇ ಶತಮಾನದಲ್ಲಿ ಅವ್ರು ಬಂದು ಇಲ್ಲಿ ಸ್ಥಾಯಿಗಾದರು. ಸ್ಥಾಯಿಗಾದ್ಮೇಲೆ ಪೂಜಾ ಪಾಠ ಮಾಡೋ ಸಲುವಾಗಿ ಮುಜಾರು ಮಂದಿಗೆ ಜಮೀನು ಕೊಟ್ಟಿದ್ದಾರೆ. ನಗಾರಿ ಬಾರಿಸೋರಿಗೆ ಅವ್ರಿಗೂ ಜಮೀನು ಕೊಟ್ಟಿದ್ದಾರೆ. ಜಲೆಮನೆಯವರಿಗೆ ಅವ್ರಿಗೂ ಜಮೀನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಇವ ಶಮ್ನಾಪಿ ದೇವರಿಗೆ ದೇವರಿಗೂ ಒಬ್ಬರು ಗಿಫ್ಟ್ ಕೊಟ್ಟಿದ್ದೀರಿ. ಆ ಜಮೀನು ಕೆಲವೊಂದು ಮಂದಿಗೆ ಹಂಚಿಕೊಟ್ಟಿದ್ದಾರೆ ಅವರು ಕೆಲಸ ಸಲುವಾಗಿ. ಅಲ್ತಾವುಲ್ಲಾ ಮುಜಾವರ್ ಮಾತನಾಡಿ, ದರ್ಗಾದ ಕಮಿಟಿಯ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರು ಕೂಡಿ ಉರುಸ್ ನಿಮಿತ್ತ ದರ್ಗಾದ ಎಲ್ಲ ಅಲಂಕಾರ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ಹಾಗೂ ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಬಿಗಿ ಬಂದೋಬಸ್ತ್ ನೀಡುವಂತೆ ಪೊಲೀಸರಿಗೆ ಅರ್ಜಿ ಸಲ್ಲಿಸಿದ್ದೇವೆ ಎಂದರು. ಸಾಯಂಕಾಲ 10 ಗಂಟೆಗೆ ರಾತ್ರಿ ನಮ್ಮ ಕವಲ್ ಇರ್ತೀವಿ, ಮತ್ತು 29 ರೀ ಆರ್ಕೆಸ್ಟ್ರಾ ಇರ್ತೀವಿ. ಇದೇ ಪ್ರಕಾರ ಮತ್ತೆ ಸರಿ ಐತಿ ಆದಾಯ ಇದೆ ಮತ್ತೆ ಇದಾವ ರೀ. ಇಲ್ಲೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಇವರು ಭಕ್ತಾದಿಗಳು ಬರ್ತಾರೆ, ಬೇರೆ ಬೇರೆ ಊರದಿಂದ ಭಕ್ತಾದಿಗಳು ಇಲ್ಲೆಲ್ಲ ಬರ್ತಾರೆ ರೀ. ಮತ್ತು ಇಲ್ಲಿ ಏನೇನು ಜಾತ್ರೆ ಸಲುವಾಗಿ ಏನೇನು ಈಗ ಸದ್ಯದಾಗ ಬಂದಿದ್ದಾವೆ ರೀ ತಯಾರಿ? ತಯಾರಿ ಈಗೆಲ್ಲ ನಡೆದಿ, ನಮ್ಮ ಚಿನ್ನ ಬಣ್ಣ ಎಲ್ಲ ಇತ್ತು. ಮತ್ತು ಈಗ ಇದು ತೊಟ್ಲುಗಳು ಬಂದವ ರೀ, ಮತ್ತು ಬೇರೆ ಗಡವ ಬಂದವ ರೀ. ಶಿವಾನಂದ ಕರಂಗಳೆ ಮಾತನಾಡಿ, 4 ದಿನಗಳ ಕಾಲ ಹಿಂದೂ ಮುಸ್ಲಿಂ ಕೂಡಿ ಭರ್ಜರಿಯಿಂದ ಉರುಸ್ ಆಚರಿಸುತ್ತೇವೆ ಎಂದು ತಿಳಿಸಿದರು. ಉರುಸ್ದಲ್ಲಿ ಗಲೀಫ್ ಮದ್ದಿನ್ ಕಾರ್ಯಕ್ರಮ, ಕವಾಲಿ, ಆರ್ಕೆಸ್ಟ್ರಾ ಹಾಗೂ ಇನ್ನುಳಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವವು ಎಂದು ತಿಳಿಸಿದರು. ಇದ್ರಾಗ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿ ಏಕತೆಯಿಂದ ಎಲ್ಲ ಸಭೆ ಆಗಿ ಮಾಡ್ತೇವೆ ಎಂದು ಯಾವಾಗಿಂದ ಸ್ಟಾರ್ಟ್ ಆದ್ರೆ 27, 28, 29 3 ದಿವಸ ಉರುಸ ನಡೆದಿದ್ರಿ.